ಯಾಕಂದರೆ ಆಲ್ರೆಡಿ ಈಗ ಅಲ್ಲಿದ ನನ್ನ ಚನ್ನಪಟ್ಟಣ ಒಂದು ಸೋಲ್ ಏನದಲ್ಲ, ಒಂದು ಹೊಡೆತವನ್ನು ಒಕ್ಕಲಿಗರ ಸಮುದಾಯದಲ್ಲಿ ಮುಡಿಸೋದಿಲ್ಲ ಅಂತ ಇವ್ರ ನಾಯಕರಲ್ಲಪ್ಪ ಅನ್ನುವಂಥ ಮಾತನ್ನು ಇವರೆಲ್ಲ ಹೇಳ್ಬೋದು. ಇವತ್ತು ನಿಖಿಲ್ ಅವರು, ಅದ್ರ ಜೊತೆಗೆ ನಮ್ಮ ರೇವಣ್ಣ ಅವರು, ಯಾರ ಮೇಲೆ ಆರೋಪ ಮಾಡೋದು ಇಲ್ಲ, ಜಿ ಡಿ ದೇವೇಗೌಡರ ಅಪ್ಪ ಮಗ ಜೈಲ್ದಲ್ಲಿ ಇರಬೇಕಾಗಿತ್ತು, ನಾವು ಉಳಿಸಿದ್ವಿ ಅನ್ನೋಂಥ ಮಾತು ಮಾತಾಡೋದು. ಈ ಎಲ್ಲ ನೆಲೆಯಲ್ಲೇ ಇವತ್ತು ದೇವೇಗೌಡರ ಈ ಒಂದು ಪಕ್ಷ ಜಾತ್ಯತೀತತೆ ಪಡೆದಂಥ ಪಕ್ಷ ಒಂದು ಏನಪ್ಪ ಅಂತಂದರೆ ಇವತ್ತು ಮೂಲಿ ಗುಂಪಾಗುವಂಥ ಪರಿಸ್ಥಿತಿ ಬಂದದಂತ ಅನಿಸಿದ್ರು ಸಹಿತ ಇವತ್ತಿಗೂ ಸಹಿತ ಅವ್ರು ಹೋರಾಟ ಮಾಡುವಂಥ ಕೆಚ್ಚಿಟ್ಕೊಂಡಿದ್ದು, ಅವ್ರ ಮಕ್ಕಳನ್ನ ಬೆಳೆಸಿದ್ದು ತಪ್ಪೋ ಸರಿನೋ ಬಾ ಅದು ಜನಕ್ಕೆ ಬಿಟ್ಟಂಥದ್ದು, ಜನ ಆಯ್ಕೆ ಮಾಡಿದಂಥವ್ರು. ಇವತ್ತಿಗೂ ಸಹಿತ ಹೊಸದಾದಂಥ ರಾಜಕಾರಣ ಮಾಡಲಿಕ್ಕೆ ಅವ್ರಿಗೆ ಸಾಧ್ಯದ. ಇವತ್ತು ಸಾಕಷ್ಟು ಈ ದೇಶದ ರೈತರ ಸಮಸ್ಯೆ ಗೊತ್ತದ, ಅದು ತೆಗೆದುಕೊಂಡು ಹೋರಾಟ ಮಾಡುವಂಥದ್ದು. ತಮ್ಮ ಭಾಗದ ರೈತರಿಗೆ ಏನು ಬೇಕಾಗಿದೆ ಅಂತೇಳಿ ಮಾರ್ಕೆಟ್ಸ್ ರೈತರ ಮಾರ್ಕೆಟ್ಸ್ ಹೋರಾಟ ಮಾಡೋದು, ಇವತ್ತಿನ ಸಾಕಷ್ಟು ಇವತ್ತು ಅವ್ರಿಗೆ ಆಸ್ತಿನೂ ಮಾಡ್ಕೊಂಡಿದ್ದಾರೆ. ಆ ನೆಲೆಯಲ್ಲಿ ಒಂದು ಹೊಸ ಹೋರಾಟ ಮಾಡಿ ಈಗಾಗಲೇ ಈ ಒಂದು ಸಣ್ಣ ಪಕ್ಷಗಳು ನೋಡ್ರಿ, ಒಂದು ಕೇಜ್ರಿವಾಲ್ ಪಕ್ಷ ಆಮ್ ಆದ್ಮಿ ಒಂದು ಸಣ್ಣ ಒಂದು ದೆಹಲಿಯಲ್ಲೇ ಇದ್ದಂಥದ್ದು ತಮ್ಮ ಬಲ ಮೇಲೆ ಭ್ರಷ್ಟಾಚಾರ ವಿರೋಧ ಮೂಮೆಂಟ್ ಮಾಡಿಕೊಂಡು ಒಂದು ದೊಡ್ಡ ಪಕ್ಷ ಆಗಿ ರಾಷ್ಟ್ರೀಯ ಪಕ್ಷ ಆಗಿದ್ದನ್ನು ನಾವು ಇಲ್ಲಿ ಮರಲಿಕ್ಕೆ ಆಗುವುದಿಲ್ಲ. ಆ ದಿಸೆಯಲ್ಲಿ ಈ ನಮ್ಮ ದೇವೇಗೌಡರು, ಇವತ್ತಿನ ನಮ್ಮ ಏನಪ್ಪ ಅಂತಂದ್ರೆ ನಿಖಿಲ್ ಅವರು, ಇವರು ಸಹಿತ ವಿಚಾರ ಮಾಡ್ಬೇಕಾಗ್ಯದ. ಇವತ್ತು ಏನೋ ಟೀಕಾ ಮಾಡಲಿ, ಯೋಗೇಶ್ ಅವರು ಗೆದ್ದಿದ್ದಾರೆ, ನಮ್ಮ ಡಿ ಕೆ ಶಿವಕುಮಾರ್ ಅವರು ಗೆದ್ದಿದ್ದಾರೆ, ಸಹಜದ ಮಾತಾಡ್ತಾರೆ, ನೋವು ಆಗಿ ಆಗ್ತದೆ ಯಾರಿಗಾದರೂ. ಅದಕ್ಕಾಗಿ ಅದೆಲ್ಲಕ್ಕಿಂತಲೂ ಮುಖ್ಯವಾಗಿ ಇವತ್ತು ಈ ರಾಜ್ಯಕ್ಕೆ ಬೇಕಾಗಿದ್ದು ರೈತ ಸಮಸ್ಯೆ ಶಿಕ್ಷಣ ಸಲುವಾಗಿ ಒಂದು ಮೂಮೆಂಟನ್ನು ಶುರು ಮಾಡಿಕೊಂಡು ಇನ್ನಾದರೂ ತಿದ್ದುಕೊಂಡು ಹೋರಾಟ ಮಾಡೋಕ್ಕೆ ಸಾಧ್ಯ ಅದ ನಮ್ಮ ದೇವೇಗೌಡರಿಗೆ ಮತ್ತು ಅವರ ಕುಟುಂಬದವರಿಗೆ ಅನ್ನುವಂಥದ್ದು. ಯಾಕಂದರೆ ಇವತ್ತು ನಮ್ಮ ದೇವೇಗೌಡರ ಜೆ ಡಿ ಎಸ್ ಏನಪ್ಪ ಅಂತಂದ್ರೆ ಕುಟುಂಬದ ಪಕ್ಷ ಆಗಿ ಹೋಗ್ಬಿಟ್ಟದ. ಹೀಗಾಗಿ ಅದನ್ನಂತೆ ಎಲ್ಲರೂ ಒಪ್ಪಿಕೊಳ್ಳೋದು ಸತ್ಯನೋದ. ಅದಕ್ಕಾಗಿ ಅದೇನೂ ಇರಲಿ, ಈಗ ಮಾತ್ರ ಈ ಹೊಸ ಒಂದು ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಅನುಕೂಲ ಇದ್ದರೆ ಮಾಡೋದು ಭಾಳ ಯೋಗ್ಯ. ಇಲ್ಲಪ್ಪ ಅಂತಂದ್ರೆ ಸಹಜವಾಗಿ ಅವ್ರು ಹಿಡಿತು ಅದ ಮೈಸೂರು ಭಾಗದಲ್ಲೇ, ಹಳೆ ಮೈಸೂರು ಭಾಗದಲ್ಲೇ, ಆ ಭಾಗದಲ್ಲಿ ಆದ್ರೂ ಸಹಿತ ಆ ರೈತರಿಗೆ ಅನುಕೂಲ ಆಗುವಂಥದ್ದು ಮಾಡಿ ನೀರಾವರಿ ಆಗಿ ಅದು ಸಾಕಷ್ಟು, ಬಟ್ ಮಾರ್ಕೆಟ್ ಇಲ್ಲ ಅವ್ರಿಗೆ. ಜೊತೆಗೆ ಫ್ರೀ ಶಿಕ್ಷಣದ ಬಗ್ಗೆ ಇನ್ನಷ್ಟು ತೊಗೊಂಡು ಹೋರಾಟ ಮಾಡಿದರೆ ಇನ್ನೂ ಯಶಸ್ವಿ ಆಗ್ತಾರೆ. ಮತ್ತು ಉಳಿದಂತೆ ಅವ್ರು ರಾಜಕಾರಣ ಮಾಡೋದು ಗೊತ್ತದೆ, ಅವ್ರಿಗೆ ನಾವು ಕಲಿಸುವಂಥ ಅವಶ್ಯಕತೆ ಇಲ್ಲ, ಹೇಳೋ ಅವಶ್ಯಕತೆಯೂ ಇಲ್ಲ. ಪಕ್ಷಾಂತರ ಮಾಡ್ಕೊಳ್ಳೋದು, ಮತ್ತೆ ತೊಗೊಳ್ಳೋದು, ನಮ್ಗೆ ಬೇಕಾದಾಗ ಎಲ್ಲೆಲ್ಲಿ ಚೇಂಜ್ ಮಾಡ್ಕೊಳ್ಳೋದು ಇವೆಲ್ಲ ನೋಡ್ತೇವೆ. ಈಗಾಗಲೇ ಮೀಡಿಯಾನೂ ಸಹಿತ ಅವ್ರ ಬಗ್ಗೆ ಒಳ್ಳೆಯ ಕೆಟ್ಟ ಎರಡು ವಿಷಯಗಳನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಮತ್ತು ಜಿ ಟಿ ದೇವೇಗೌಡಂಥವ್ರು, ಎಚ್ ವಿಶ್ವನಾಥಂಥವ್ರು, ಅವರು ಕಾಂಗ್ರೆಸ್ನವ್ರಿಗಿರಲಿ, ಎಚ್ ವಿಶ್ವನಾಥ್ ಅವರು, ಅವರು ಸಹಿತ ಜೆ ಡಿ ಎಸ್ಗೆ ಬಂದು ಹೋದಂಥವ್ರು ಭಾಳ ಜನ ಬರೋದು ಹೋಗೋದು ಮಾಡ್ತಾ ಇದ್ದಾರೆ. ಅದು ಆಗದಂಗೆ ನೋಡುವಂಥ ಕೆಲಸ ಇವತ್ತು ನಮ್ಮ ಏನಪ್ಪ ಅಂತಂದರೆ ಜೆ ಡಿ ಎಸ್ಗೆ ಅದ. ಅದಕ್ಕೆ ನಿಖಿಲ್ನವರು ಇವತ್ತು ತಮ್ಮ ಅಜ್ಜನ ಮಾಡಿದಂಗೆ ಅವ್ರು ಹೆಂಗೆ ಮಾತಾಡ್ತಿದ್ದಾರಲ್ಲ, ಫಿನಿಕ್ಸ್ ಪಕ್ಷಪಾನ ಎದ್ದು ಬರ್ತಾನಂತೆ, ಹಂಗೆ ನಿಖಿಲ್ರು ಎದ್ದು ಬರಲಿ. ಆದರೆ ಜನಸಮುದಾಯಕ್ಕೆ ಏನು ಬೇಕಾಗಿದೆ ಇವತ್ತು, ಏನು ಪ್ರಾಬ್ಲಮ್ ಅದ, ಆ ದಿಸೆಯಲ್ಲಿ ಹೋರಾಟ ಮಾಡಿ ಮೇಲೆ ಬಂದರೆ ಭಾಳ ಉತ್ತಮ ಅಂತ ನಮಗೆ ಅನ್ನಿಸ್ತದೆ. ನಿಮಗೇನು ಅನ್ನಿಸ್ತದೆ, ಜೆ ಡಿ ಎಸ್ ಏನ ಉಳಿತದನೋ ಹೋಗ್ತದನೋ ಅಥವಾ ಅಷ್ಟು ಸುಲಭವಾಗಿ ಅದು ಹಿಂದೆ ಸೇರಿದ್ರು ಅನ್ನೋದು ಎಲ್ಲರಿಗೂ ಎಣಿಸಿದ್ರು. ಆದರೆ ಇವತ್ತು ಮಾತ್ರ ಸಂಕಷ್ಟದಲ್ಲಿ ಇದ್ದೀನಿ ಸುಳ್ಳಲ್ಲ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. ಯಾಕಪ್ಪ ಅಂತಂದರೆ ವಿಶೇಷವಾಗಿ ಈ H16 ನ್ಯೂಸ್ ಇದು ಸತ್ಯದ ಕೈಗಿನಲ್ಲಿ ವಂದನೆಗಳು.